ವೆಲ್ಕಮ್ ಬ್ಯಾಕ್ ಟು ಸಿರಿ ಕ್ರಿಯೇಷನ್ಸ್ ಫ್ರೆಂಡ್ಸ್. ಇವತ್ತು ಒಂದು ಹೆವಿ ಬ್ರೈಡಲ್ ಡಿಸೈನ್ ಮಾಡೋದು ಹೇಗೆ ಅಂತ ಕಲ್ತ್ಕೊಳ್ಳೋಣ. ಸೊ ನೀವೇನಾದರೂ ಮೆಟೀರಿಯಲ್ಸ್ನ ಪರ್ಚೇಸ್ ಮಾಡಬೇಕು ಅಂತಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡೀಟೇಲ್ಸ್ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೋಬೋದು. ಹಾಗೆಯೇ ನಿಮ್ಗೆ ಏನಾದರೂ ಸೀರೆ ಕುಚ್ಚು ಕಲಿಯೋದಕ್ಕೆ ಇಂಟ್ರೆಸ್ಟ್ ಇತ್ತು ಅಂತಂದರೆ ಇಲ್ಲಿ ಕೊಟ್ಟಿರೋ ನಂಬರ್ಗೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಆನ್ಲೈನ್ ಕ್ಲಾಸಸ್ ಹಾಗೆ ಆಫ್ಲೈನ್ ಕ್ಲಾಸಸ್ ಎರಡೂ ಕೂಡ ಅವೈಲೇಬಲ್ ಇರುತ್ತೆ, ನಿಮಗೆ ಯಾವ ಬೇಕೋ ಅದನ್ನು ಚೂಸ್ ಮಾಡ್ಕೋಬೋದು. ಬನ್ನಿ ಇವತ್ತಿನ ಡಿಸೈನ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ. ಇವತ್ತಿನ ಡಿಸೈನ್ಗೆ ನಾನು ಯೂಸ್ ಮಾಡ್ತಾ ಇರೋದು ನೀಡಲ್ ನಂಬರ್ 10, ನನ್ನ ರೆಗ್ಯುಲರ್ ನೀಡಲ್ ಇದು. ಲಾಕ್ ಮಾಡಿ ಆದಮೇಲೆ ನಾವಿವಾಗ 4 ಚೈನ್ ಹಾಕ್ಕೊಳ್ಳೋಣ. 1, 2, 3, 4 4 ಚೈನ್ ಹಾಕ್ಕೊಂಡು ನೋಡಿ ಈ ರೀತಿ ಸ್ಟ್ರೈಟಾಗಿ ಇಟ್ಕೋಬೇಕು. ಸ್ಟ್ರೈಟಾಗಿಟ್ಟು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ನಾವು ಸಿಂಗಲ್ ಕ್ರೋಷೆ ಹಾಕಿ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿ ಆದಮೇಲೆ ಮತ್ತೆ ನಾನು 4 ಚೈನ್ ಹಾಕ್ಕೋತಾ ಇದ್ದೀನಿ. 1, 2. ಸೊ ಫ್ರೆಂಡ್ಸ್, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಇನ್ನೂ ಒಂದು ಚಾನಲ್ ಲಿಂಕ್ ಕೊಟ್ಟಿರ್ತೀನಿ, ಸೊ ಅಲ್ಲೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಇಲ್ಲೂ ಅಷ್ಟೇ 4 ಚೈನ್ ಹಾಕ್ಕೊಂಡು ಈ 4 ಚೈನು ಕೂಡ ಅಷ್ಟೇ ಈ ರೀತಿ ಸ್ಟ್ರೈಟಾಗಿಟ್ಟು ಸಿಂಗಲ್ ಕ್ರೋಷೆ ಹಾಕಿ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ. ಆದಷ್ಟು ಸ್ಟ್ರೈಟಾಗಿಟ್ಟಿನ ಲಾಕ್ ಮಾಡ್ಕೊಳ್ಳಿ. ಮತ್ತೆ ಇವಾಗ 4 ಚೈನ್, 3, 4 ಇದು ಕೂಡ ಅಷ್ಟೇ ಈ ರೀತಿ ಸ್ಟ್ರೈಟಾಗಿಟ್ಟು ಸಿಂಗಲ್ ಕ್ರೋಷೆ ಹಾಕಿ ನಾವು ಲಾಕ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಸ್ಟಾರ್ಟಿಂಗಲ್ಲಿ ನಾನು 4 ಚೈನ್ಸ್ನ 3 ಟೈಮ್ಸ್ ಹಾಕ್ಕೊಂಡಿದ್ದೀನಿ. ಇವಾಗ ಇಲ್ಲಿಗೆ ನಾನು ಬೀಡ್ನ ಹಾಕೋತಾ ಇದ್ದೀನಿ. ಸೊ ದಾರ ಮೇಲ್ ಮಾಡಿ ನಾವು ಯೂಶ್ವಲಿ ಬ್ರೈಡಲ್ ಡಿಸೈನ್ಗೆ ಯೂಸ್ ಮಾಡ್ತೀವಲ್ವ ಬೀಡು, ಆ ಬೀಡ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಇವತ್ತು ಬೀಡ್ನ ಹಾಕ್ಕೊಳ್ಳಿ. ಬೀಡ್ನ ಇಲ್ಲಿ ಲಾಕ್ ಮಾಡ್ಕೋಬೇಕು, ಬೀಡ್ನ ಲಾಕ್ ಮಾಡೋದು ಕಂಪಲ್ಸರಿ. ಇವಾಗ ಇದನ್ನು ಲೇಸ್ಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ನಾವು ಸಿಂಗಲ್ ಕ್ರೋಷೆ ಹಾಕಿ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿ ಆದಮೇಲೆ ಮತ್ತೆ 4 ಚೈನ್, 1, 2, 3, 4 4 ಚೈನ್ ಹಾಕಿ ಇದು ಕೂಡ ಅಷ್ಟೇ ಈ ರೀತಿ ಸ್ಟ್ರೈಟಾಗಿಟ್ಟು ಸಿಂಗಲ್ ಕ್ರೋಷೆ ಹಾಕಿ ಲಾಕ್ ಮಾಡ್ಕೊಳ್ಳೋಣ. ಮತ್ತೆ ಇವಾಗ 4 ಚೈನ್, 1, 2, 3, 4 ಇದು ಕೂಡ ಅಷ್ಟೇ ಈ ರೀತಿ ಸ್ಟ್ರೈಟಾಗಿಟ್ಟು ಸಿಂಗಲ್ ಕ್ರೋಷೆ ಹಾಕಿ ನಾವು ಲಾಕ್ ಮಾಡ್ಕೊಳ್ಳೋಣ. ಮತ್ತೆ ಇವಾಗ 4 ಚೈನ್ ಹಾಕ್ಕೊಳ್ಳಿ. 1, 2, 3, 4 4 ಚೈನ್ ಹಾಕ್ಕೊಂಡು ಈ ರೀತಿ ಸ್ಟ್ರೈಟಾಗಿಟ್ಟು ಸಿಂಗಲ್ ಕ್ರೋಷೆ ಹಾಕಿ ನಾವು ಲಾಕ್ ಮಾಡ್ಕೊಳ್ಳೋಣ. ಬೀಡ್ನ ಹಾಕಿ ಆದಮೇಲೆ 4 ಚೈನ್ ಇಲ್ಲಿ ನಾವು 5 ಸತಿ ಹಾಕೋಬೇಕಾಗತ್ತೆ. ಸ್ಟಾರ್ಟಿಂಗಲ್ಲಿ ಮತ್ತು ಎಂಡಿಂಗಲ್ಲಿ ಮಾತ್ರ 4 ಚೈನ್ಸು 3 ಟೈಮ್ಸ್ ಬರುತ್ತೆ. ಇನ್ ಬಿಟ್ವೀನ್ 4 ಚೈನ್ಸ್ ನಮಗಿಲ್ಲಿ 5 ಟೈಮ್ಸ್ ಹಾಕೋತೀವಿ, ಅಂದರೆ ಬೀಡ್ನ ಹಾಕಿದ್ಮೇಲೆ 4 ಚೈನ್ಸ್ ನಾವು 5 ಟೈಮ್ಸ್ ಹಾಕೋತೀವಿ. ಸೊ ಇವಾಗ 5th ಟೈಮ್ ನಾನು ಹಾಕೋತಾ ಇದ್ದೀನಿ. ನೋಡಿ 4 ಚೈನ್ ಹಾಕಿ ಇದು ಕೂಡ ಅಷ್ಟೇ ಈ ರೀತಿ ಸ್ಟ್ರೈಟಾಗಿಟ್ಟು ಸಿಂಗಲ್ ಕ್ರೋಷೆ ಹಾಕಿ ನಾವು ಲಾಕ್ ಮಾಡ್ಕೋಬೇಕು. ಇವಾಗ ಬೀಡ್ನ ಹಾಕ್ಕೊಳ್ಳೋಣ. ಸೊ ಇಲ್ಲಿ ನಾನು ಯಾವ ರೀತಿ ಬೀಡ್ನ ಯೂಸ್ ಮಾಡಿದ್ದೀನಿ ಅಲ್ವಾ, ನೀವು ಅದೇ ಯೂಸ್ ಮಾಡಬೇಕು ಅಂತೇನಿಲ್ಲ, ಬೇರೆ ಡಿಸೈನಲ್ಲಿ ಕೂಡ ನೀವು ಬೀಡ್ನ ತಗೋಬೋದು. ಬೀಡ್ನ ಹಾಕ್ಕೊಂಡು ಬೀಡ್ನ ನಾವು ಲಾಕ್ ಮಾಡ್ಕೊಳ್ಳೋಣ. ಇವಾಗ ಇದನ್ನು ಲೇಸ್ಗೆ ಫಿಕ್ಸ್ ಮಾಡ್ಕೊಳ್ಳೋಣ. ಸೊ ಸ್ಟ್ರೈಟಾಗಿಟ್ಟು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ನಾವು ಹಾಕ್ಕೋಬೇಕು. ಸೊ ಇವತ್ತಿನ ಡಿಸೈನ್ಗೆ ಬೇಸ್ ಲೈನ್ ಈ ರೀತಿ ಮಾಡ್ಕೋಬೇಕು ನಾವು. ನೋಡಿ ಎಂಡಲ್ಲೂ ಅಷ್ಟೇ 4 ಚೈನ್ಸ್ ನಾನು 3 ಟೈಮ್ಸ್ ಹಾಕಿದ್ದೀನಿ. ಇವಾಗ ನಾನು 2 ಚೈನ್ ಹಾಕ್ಕೊಂಡು ದಾರನ ಕಟ್ ಮಾಡ್ಕೋತೀನಿ. ಸೊ 2 ಚೈನ್ ಹಾಕ್ಕೊಳ್ಳಿ, ನೀಡಲ್ನ ಅಲ್ಲೇ ಬಿಟ್ಟು ಇಲ್ಲಿ ಎಕ್ಸ್ಟ್ರಾ ದಾರ ಇದೆಯಲ್ವಾ, ಸೊ ನಾವು ಕೈಗೆ ಸುತ್ತಿರ್ತೀವಲ್ವ, ಆ ದಾರನ ಟ್ರಿಮ್ ಮಾಡ್ಕೋಬೇಕು. ಇವಾಗ ನೀಡಲ್ನ ಮೇಲೆ ಕೆತ್ಕೊಳ್ಳೋಣ. ನೋಡಿ ಇದು ಕಂಪ್ಲೀಟಾಗಿ ಲಾಕ್ ಆಯಿತು. ಸೊ ಇವತ್ತಿನ ಡಿಸೈನ್ದು ಬೇಸ್ ಲೈನು ನೋಡ್ತಾ ಇರ್ಬೋದು ನೀವು. ಸ್ಟಾರ್ಟಿಂಗಲ್ಲಿ ಮತ್ತು ಎಂಡಿಂಗಲ್ಲಿ ಮಾತ್ರ ನಾವು 4 ಚೈನ್ಸ್ನ 3 ಟೈಮ್ಸ್ ಹಾಕ್ಕೊಂಡಿರೋದು, ಬೀಡ್ನ ಹಾಕಿದ್ಮೇಲೆ ನಾವು 4 ಚೈನ್ಸ್ನ 5 ಟೈಮ್ಸ್ ಹಾಕ್ಕೊಂಡಿದ್ದೀವಿ. ಸೊ ಇವತ್ತಿನ ಡಿಸೈನ್ದು ಕಂಪ್ಲೀಟ್ ಬೇಸ್ ಲೈನು ಈ ರೀತಿ ಬರುತ್ತೆ. ಆದಷ್ಟು ಇಲ್ಲಿ ಲಾಕ್ಗಳನ್ನ ಮಾಡಬೇಕಾದ್ರೆ ನಾವು ಸ್ವಲ್ಪ ಲೂಸಾಗೇ ಲಾಕ್ಗಳನ್ನ ಮಾಡಬೇಕು, ಯಾವುದೇ ಕಾರಣಕ್ಕೂ ತೀರಾ ಟೈಟಾಗಿ ಲಾಕ್ಗಳನ್ನ ಮಾಡೋದಕ್ಕೆ ಹೋಗಬೇಡಿ. ಬನ್ನಿ ಇವಾಗ ನೆಕ್ಸ್ಟ್ ಲೇಯರ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ನೆಕ್ಸ್ಟ್ ಲೇಯರ್ ಮಾಡೋದಕ್ಕೆ ನಾವು ಮೊದಲಿಗೆ ಎಲ್ಲಿಗೆ ಲಾಕ್ ಮಾಡಿದ್ವಿ ಅಲ್ವಾ ಬಟ್ಟೆಗೆ, ಅಲ್ಲಿಗೆ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ. ಬಟ್ಟೆಗೆ ನಾವು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿ ಆದಮೇಲೆ ಇಲ್ಲಿ 4 ಚೈನ್ ಹಾಕಿದ್ವಿ ಅಲ್ವಾ, ಇದರೊಳಗಡೆಗೆ ಒಂದು ಸಿಂಗಲ್ ಕ್ರೋಷೆ. ಇವಾಗ 4 ಚೈನ್ ಹಾಕ್ಕೊಳ್ಳಿ. 1, 2, 3, 4 ಇದನ್ನು ಈ ರೀತಿ ಸ್ಟ್ರೈಟಾಗಿಟ್ಟು, ಸೊ ಇಲ್ಲಿ ಲಾಕ್ ಮಾಡಿದ್ವಿ ಅಲ್ವಾ 4 ಚೈನ ಲಾಕು, ಇದ್ರ ಮೇಲ್ಗಡೆಗೆ ನಾವು ಲಾಕ್ ಮಾಡ್ಕೊಳ್ಳೋಣ. ಲಾಕ್ನ ಮೇಲ್ಗಡೆಗೆ ಲಾಕ್ ಮಾಡ್ಕೋಬೇಕು, ಯಾವುದೇ ಕಾರಣಕ್ಕೂ ಬಟ್ಟೆಗೆ ಇಲ್ಲಿ ಟಚ್ ಮಾಡಬಾರ್ದು. ಮತ್ತೆ ಇವಾಗ 4 ಚೈನ್ ಹಾಕ್ಕೊಳ್ಳಿ. 3
ಫೋರ್ ಇದನ್ನು ಕೂಡ ಅಷ್ಟೇ, ಇಲ್ಲಿ ಲಾಕ್ ಇದೆ ಅಲ್ವಾ, ಫೋರ್ ಚೈನ್ನ ಲಾಕು, ಇದ್ರ ಮೇಲ್ಗಡೆಗೆ ನಾವು ಲಾಕ್ ಮಾಡ್ಕೋಬೇಕು. ನಾನಿಲ್ಲಿ ಬಟ್ಟೆಗೆ ಯಾವುದೇ ಕಾರಣಕ್ಕೂ ನೀಡಲ್ನ ಟಚ್ ಮಾಡ್ತಿಲ್ಲ, ಅದೇ ಥರ ನೋಡಿಕೊಂಡು ಮಾಡ್ಕೊಳ್ಳಿ. ಮತ್ತು ಇವಾಗ ಫೋರ್ ಚೈನ್, ತ್ರೀ ಫೋರ್, ಇದನ್ನು ಇಲ್ಲಿ ಲಾಕ್ ಇದೆ ಅಲ್ವಾ ಬೀಡ್ ಪಕ್ಕ ಲಾಕು, ಇದ್ರ ಮೇಲ್ಗಡೆಗೆ ನಾವು ಲಾಕ್ ಮಾಡ್ಕೊಳ್ಳೋಣ. ಫೋರ್ ಚೈನ್ ಹಾಕಿ ನಾನು ಲಾಕ್ ಮಾಡಿಕೊಂಡೆ. ಇವಾಗ ನಾವು ಬೀಡ್ನ ಹಿಂದೆಗಡೆ ಇರೋ ದಾರಕ್ಕೆ ಇಲ್ಲಿಂದ ವರ್ಕ್ ಮಾಡ್ಕೋಬೇಕಾಗತ್ತೆ. ಯಾವ ರೀತಿ ವರ್ಕ್ ಮಾಡೋದು ಅಂತ ಅಂದರೆ ನೋಡಿ, ಇಲ್ಲಿ ಹಿಂದೆಗಡೆ ಇದೆಯಲ್ವ ದಾರ, ಇದಕ್ಕೆ ನಾವು ವರ್ಕ್ ಮಾಡ್ಕೋಬೇಕು. ನಾನಿವಾಗ ಸೂಜಿ ಮೇಲೆ ಒಂದು ಸತಿ ದಾರ ತಗೋತೀನಿ, ಬೀಡ್ನ ಹಿಂದೆಗಡೆ ಇರೋ ದಾರಕ್ಕೆ ನೀಡಲ್ನ ಹಾಕಿ, ನೋಡಿ ಇಲ್ಲಿ ದಾರ ಇದೆಯಲ್ಲ, ನೀಡಲ್ನ ಹಾಕಿ ದಾರ ತಗೋತೀನಿ. ಸೊ ಇಲ್ಲಿ ಮೂರು ಲೂಪ್ ಆಗಿದೆ, ಈ ಮೂರು ಲೂಪಿಂದ ಇಲ್ಲಿ ದಾರ ತಗೊಂಡು ಹೊರಗಡೆಗೆ ಬರ್ತೀನಿ. ಮೂರು ಲೂಪಿಂದ ನೀಡಲ್ ಹೊರಗಡೆ ಬರಬೇಕು. ಸೊ ಇದಕ್ಕೆ ನಾವು ಹಾಫ್ ಡಬಲ್ ಕ್ರೋಷೆ ಅಂತ ಹೇಳ್ತೀವಿ. ಮತ್ತು ಇವಾಗ ಸೂಜಿ ಮೇಲೆ ಒಂದು ಸತಿ ದಾರ ತಗೊಂಡು ಮೂರು ಲೂಪ್ ಆಗುತ್ತೆ, ಇವಾಗ ಮೂರು ಲೂಪಿಂದ ಹೊರಗಡೆ ಬರಬೇಕು. ಮತ್ತು ಇವಾಗ ಇನ್ನೂ ಒಂದು ಹಾಫ್ ಡಬಲ್ ಕ್ರೋಷೆಯನ್ನು ಮಾಡ್ಕೋತಾ ಇದ್ದೀನಿ. ನೋಡಿ ಮೂರು ಲೂಪ್ ಇದೆ ಅಲ್ವಾ, ಮೂರು ಲೂಪನ್ನು ಒಂದು ಮಾಡ್ಕೋಬೇಕು. ಸೊ ಇಲ್ಲಿ ಬೀಡ್ನ ಹಿಂದೆಗಡೆ ಇರೋ ದಾರಕ್ಕೆ ನಾವು ವರ್ಕ್ ಮಾಡ್ತಾ ಇರೋದು, ಆದಷ್ಟು ಟೈಟಾಗೇ ಕೂರಬೇಕು, ಆ ರೀತಿ ನಾವು ವರ್ಕ್ ಮಾಡ್ಕೊಳ್ಳೋಣ. ನೋಡಿ ಮತ್ತೆ ಹಾಫ್ ಡಬಲ್ ಕ್ರೋಷೆ, ಮೂರು ಲೂಪನ್ನು ಒಂದು ಮಾಡ್ಕೊಳ್ಳೋದಕ್ಕೆ ಹಾಫ್ ಡಬಲ್ ಕ್ರೋಷೆ ಅಂತ ಹೇಳ್ತೀವಿ. ಸೊ ಇಲ್ಲಿ ಬೀಡ್ನ ಹಿಂದೆಗಡೆ ನಾವು ಹಾಫ್ ಡಬಲ್ ಕ್ರೋಷೆ ಮಾಡ್ತಾ ಇದ್ದೀವಲ್ವ, ಇದು ಕೂಡ ಅಷ್ಟೇ, ತೀರಾ ಟೈಟಾಗಿ ನಾವು ಮಾಡ್ಕೋಬಾರ್ದು, ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಮಾಡ್ಕೋಬೇಕು. ನಾನು ಎಳ್ಕೊಂಡೆ ಅಲ್ವಾ ಇವಾಗ, ಆ ರೀತಿ ನಾವು ಎಳ್ಕೊಂಡು ನೋಡಿ ಈ ಥರ ಅಡ್ಜಸ್ಟ್ ಮಾಡಿಕೊಂಡು ನಾವು ಹಾಫ್ ಡಬಲ್ ಕ್ರೋಷೆಗಳನ್ನ ಹಾಕೋಬೇಕು. ನೋಡಿ ಮೂರು ಲೂಪ್ ಇದೆ ಅಲ್ವಾ, ಮೂರು ಲೂಪನ್ನು ಒಂದು ಮಾಡ್ಕೊಳ್ಳೋದು. ಮತ್ತೆ ಇವಾಗ ಹಾಫ್ ಡಬಲ್ ಕ್ರೋಷೆ, ಮತ್ತೆ ಹಾಫ್ ಡಬಲ್ ಕ್ರೋಷೆ, ಮತ್ತು ಇವಾಗ ಹಾಫ್ ಡಬಲ್ ಕ್ರೋಷೆನೂ ಮಾಡ್ಕೋತಾ ಇದ್ದೀನಿ. ಸೊ ಕಂಪ್ಲೀಟ್ ಇಲ್ಲಿ ಬೀಡ್ನ ಹಿಂದೆಗಡೆ ಇರೋ ದಾರ ಫಿಲ್ ಆಗಬೇಕು, ಹಾಫ್ ಡಬಲ್ ಕ್ರೋಷೆಯಿಂದನೇ ಫಿಲ್ ಆಗಬೇಕು, ಆ ರೀತಿ ನಾವು ವರ್ಕ್ ಮಾಡ್ಕೊಳ್ಳೋಣ. ಸೊ ಆವಾಗಲೇ ಹೇಳಿದಾಗೆ ತೀರಾ ಟೈಟಾಗಿ ನಾವು ಹಾಫ್ ಡಬಲ್ ಕ್ರೋಷೆಗಳನ್ನ ಮಾಡ್ಕೋಬಾರ್ದು. ಮತ್ತು ಇವಾಗ ಹಾಫ್ ಡಬಲ್ ಕ್ರೋಷೆನ ಮಾಡ್ಕೋತಾ ಇದ್ದೀನಿ. ಫ್ರೆಂಡ್ಸ್, ನೀವೇನಾದರೂ ಸೀರೆ ಕುಚ್ಚು ಕಲಿಯೋದಕ್ಕೆ ನಿಮಗೆ ಇಂಟ್ರೆಸ್ಟ್ ಇತ್ತು ಅಂತ ಅಂದರೆ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇರೋ ನಂಬರ್ಗೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಆನ್ಲೈನ್ ಕ್ಲಾಸಸ್ ಹಾಗೆ ಆಫ್ಲೈನ್ ಕ್ಲಾಸಸ್ ಎರಡೂ ಕೂಡ ಅವೈಲೇಬಲ್ ಇರುತ್ತೆ. ಸೊ ನಿಮಗೆ ಯಾವ ರೀತಿ ಕ್ಲಾಸ್ ಬೇಕು ಆ ಕ್ಲಾಸ್ನ ನೀವು ಚೂಸ್ ಮಾಡ್ಕೋಬೋದು. ಸೊ ಮತ್ತೆ ಇವಾಗ ಇಲ್ಲಿ ಹಾಫ್ ಡಬಲ್ ಕ್ರೋಷೆನ ಮಾಡ್ಕೋತಾ ಇದ್ದೀನಿ. ಮತ್ತೆ ಹಾಫ್ ಡಬಲ್ ಕ್ರೋಷೆ, ನೋಡಿ ಹಾಫ್ ಡಬಲ್ ಕ್ರೋಷೆ ಎಲ್ಲ ಮಾಡಿ ಆದಮೇಲೆ ಬೀಡ್ನ ಹಿಂದೆಗಡೆಗೆ ಈ ರೀತಿ ಕಾಣಿಸುತ್ತೆ. ಒಟ್ಟು ಇಲ್ಲಿ ನಾನು 15 ಹಾಫ್ ಡಬಲ್ ಕ್ರೋಷೆಗಳನ್ನ ಮಾಡ್ಕೊಂಡಿದ್ದೀನಿ. ಇವಾಗ ಇಲ್ಲಿ ಬೀಡ್ನ ಪಕ್ಕನೇ ಲಾಕ್ ಇದೆ ನೋಡಿ, ಈ ಲಾಕ್ನ ಮೇಲೆ ನಾವು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿ ಆದಮೇಲೆ ನೋಡಿ ಇದು ಈ ರೀತಿ ಬಂದಿದೆ, ಎಷ್ಟು ನೀಟಾಗಿ ಬಂದಿದೆ ಅಂತ ಗೊತ್ತಾಗ್ತಾ ಇದೆ ನಿಮಗೆ. ನೋಡಿ ಏನಾದರೂ ಸ್ವಲ್ಪ ಫೋಲ್ಡ್ ಆಗೋದು ಆ ಥರ ಅನ್ಸಿದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೋದು, ಎಳ್ಕೊಂಡು ನಾವು ಅಡ್ಜಸ್ಟ್ ಮಾಡಿಕೊಂಡಾಗ ನೀಟಾಗಿ ಕೂರತ್ತೆ. ಮತ್ತು ಇವಾಗ ಫೋರ್ ಚೈನ್, 1, 2, 3, 4, ಫೋರ್ ಚೈನ್ ಹಾಕಿ, ಇದು ಕೂಡ ಅಷ್ಟೇ, ಇಲ್ಲಿ ಫೋರ್ ಚೈನ್ನ ಲಾಕ್ ಇದೆ ಅಲ್ವಾ, ಈ ಲಾಕ್ನ ಮೇಲೆ ನಾವು ಲಾಕ್ ಮಾಡ್ಕೋಬೇಕು. ನೋಡಿ ಇಲ್ಲಿ ಲಾಕ್ನ ಮೇಲ್ಗಡೆಗೆ ನಾವು ಲಾಕ್ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ನಾನು ಆವಾಗಲೇ ಹೇಳ್ದಂಗೆ ಬಟ್ಟೆಗೆ ಟಚ್ ಮಾಡಬಾರ್ದು. ನೋಡಿ ಇಲ್ಲಿ ಫೋರ್ ಚೈನ್ನ ಲಾಕ್ ಇದೆ ಅಲ್ವಾ, ಇದ್ರ ಮೇಲ್ಗಡೆಗೆ ಲಾಕ್ ಮಾಡ್ಕೊಳ್ಳೋಣ. ನೀಟಾಗಿ ಲಾಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಲಾಕ್ನ ಮೇಲೆ ನಾವು ಲಾಕ್ ಮಾಡ್ತೀವಿ ಅಲ್ವಾ, ಸೊ ಅವಾಗ ಏನು ಮಾಡಬೇಕಾಗತ್ತೆ ಅಂತಂದರೆ ಬೇಸ್ ಲೈನ್ ನಾವೇನು ಮಾಡ್ಕೋತೀವಿ ಆ ಬೇಸ್ ಲೈನ್ನ ಮಾಡ್ಕೋಬೇಕಾದ್ರೆ ಲಾಕ್ಸ್ನ ಸ್ವಲ್ಪ ಲೂಸಾಗಿನ ನಾವು ಲಾಕ್ ಮಾಡ್ಕೋಬೇಕು. ನೋಡಿ ಇವಾಗ ಮತ್ತೆ ಫೋರ್ ಚೈನ್ ಹಾಕಿ ಲಾಕ್ನ ಮೇಲೆ ನಾವು ಲಾಕ್ ಮಾಡ್ಕೊಂಡಿದ್ದೀನಿ. ಸೊ ಆ ರೀತಿ ನಾವು ಸ್ವಲ್ಪ ಲೂಸಾಗಿ ಲಾಕ್ ಮಾಡಿಕೊಂಡ್ರೆ ನೆಕ್ಸ್ಟ್ ಲೇಯರು ನಾವು ಲಾಕ್ ಮೇಲೆ ಲಾಕ್ ಮಾಡ್ತೀವಲ್ವ, ಆವಾಗ ನಮಗೆ ಈಸಿ ಆಗುತ್ತೆ, ಈಸಿಯಾಗಿ ಲಾಕ್ನ ಮಾಡ್ಕೋಬೋದು. ಇಲ್ಲಾಂದರೆ ತೀರಾ ಟೈಟ್ ಥರ ಆಗಿಬಿಟ್ಟು ಸೀರೆ ಸುಕ್ ಬರೋ ಚಾನ್ಸಸ್ ತುಂಬ ಇರುತ್ತೆ. ನೋಡಿ ಮತ್ತೆ ಇವಾಗ ಫೋರ್ ಚೈನ್ ಹಾಕೋತಾ ಇದ್ದೀನಿ. ಫೋರ್ ಚೈನ್ ಹಾಕ್ಕೊಂಡು ನೆಕ್ಸ್ಟ್ ಇಲ್ಲಿ ಫೋರ್ ಚೈನ್ನ ಲಾಕ್ ಇದೆ ಅಲ್ವಾ, ಅದ್ರ ಮೇಲ್ಗಡೆಗೆ ನಾವು ಲಾಕ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿಗೆ ನಾನು ಸ್ವಲ್ಪ ಬೇಸ್ ಲೈನ್ ಮಾಡಬೇಕಾದ್ರೆ ಸ್ವಲ್ಪ ಲೂಸಾಗಿ ಲಾಕ್ ಮಾಡಿದೆ, ಅದರಿಂದ ನಂಗೆ ಸ್ವಲ್ಪ ಈಸಿಯಾಗಿ ಲಾಕ್ ಮಾಡೋ ಥರ ಆಗಿದೆ. ಸೊ ಆದಷ್ಟು ಬೇಸ್ ಲೈನ್ನ ಮಾಡ್ಕೋಬೇಕಾದ್ರೆ ತೀರಾ ಟೈಟಾಗಿ ಲಾಕ್ಸ್ನ ಮಾಡ್ಕೋಬೇಡಿ.
ಸ್ವಲ್ಪ ಲೂಸಾಗೇ ಇರಲಿ ಲಾಕ್ಸು. ಮತ್ತು ಇವಾಗ ಫೋರ್ ಚೈನ್ ಹಾಕ್ಕೊಂಡು ನೆಕ್ಸ್ಟ್ ಫೋರ್ ಚೈನ್ನ ಲಾಕ್ನ ಮೇಲೆ ನಾನು ಲಾಕ್ ಮಾಡ್ಕೋತೀನಿ. ನೋಡಿ, ಮತ್ತೆ ಫೋರ್ ಚೈನ್ ಹಾಕ್ಕೊಂಡು ನೆಕ್ಸ್ಟ್ ಫೋರ್ ಚೈನ್ನ ಲಾಕ್ನ ಮೇಲೆ ನಾನು ಲಾಕ್ ಮಾಡ್ಕೋತೀನಿ. ತ್ರೀ ಫೋರ್ ಲಾಕ್ನ ಮೇಲೆ ನಾನು ಲಾಕ್ ಮಾಡ್ಕೋತೀನಿ. ನೋಡಿ ಇಲ್ಲಿಗೆ. ಸೊ ಇಲ್ಲಿ ನಾನು ಬೇಸ್ ಲೈನ್ಗೇನು ಫೋರ್ ಚೈನ್ ಮಾಡ್ಕೊಂಡಿದ್ದೀನಿ ಅಲ್ವಾ, ಸೊ ಆದಷ್ಟು ಫೋರ್ ಚೈನ್ನ ಮಾಡ್ಕೊಳ್ಳೋದಕ್ಕೇ ಟ್ರೈ ಮಾಡ್ಕೊಳ್ಳಿ. ಫೈವ್ ಚೈನ್ ಬೇಕಾದರೂ ಹಾಕೋಬೋದು, ಸ್ವಲ್ಪ ನೆಕ್ಸ್ಟ್ ಲೇಯರ್ ನಾವು ಮಾಡ್ತಾ ಹೋದಾಗ ಕಷ್ಟ ಅನಿಸ್ಬಿಡುತ್ತೆ. ಆದಷ್ಟು ಫೋರ್ ಚೈನ್ ಬೇಸ್ನ ನಾವು ಮಾಡ್ಕೋಬೇಕಾಗತ್ತೆ. ನೋಡಿ ಇಲ್ಲಿ ಇವಾಗಲೂ ಕೂಡ ಅಷ್ಟೇ, ಫೋರ್ ಚೈನ್ ಹಾಕಿ ಬೀಡ್ನ ಪಕ್ಕ ಏನು ಲಾಕ್ ಇತ್ತಲ್ವ ಅದ್ರ ಮೇಲುಗಡೆಗೆ ಲಾಕ್ ಮಾಡ್ಕೊಂಡಿದ್ದೀನಿ. ಮತ್ತು ಇವಾಗ ಈ ಕಡೆ ಬೀಡ್ನ ಹಿಂದೆಗಡೆ ನಾವು ವರ್ಕ್ ಮಾಡಿದ್ವಿ ಅಲ್ವಾ, ಅದೇ ಥರ ಈ ಬೀಡ್ನ ಹಿಂದೆಗಡೆ ಕೂಡ ನಾವು ಹಾಫ್ ಡಬಲ್ ಕ್ರೋಷೆಯಿಂದ ವರ್ಕ್ ಮಾಡ್ಕೋಬೇಕು. ಒಟ್ಟು ಟೋಟಲ್ ನನಗೆ 15 ಹಾಫ್ ಡಬಲ್ ಕ್ರೋಷೆ ಬಂದಿದೆ ಫಸ್ಟು ಆರ್ಚ್ನ ಮಾಡಬೇಕಾದ್ರೆ. ಸೊ ಎಲ್ಲ ಆರ್ಚ್ನ ಮಾಡಬೇಕಾದ್ರೂ ಕೂಡ ಅಷ್ಟೇ, ನಾವು ಅಷ್ಟೇ ಕೌಂಟಿಂಗ್ಸಲ್ಲೇ ವರ್ಕ್ ಮಾಡ್ಕೋಬೇಕು. ನೋಡಿ, ಸೂಜಿ ಮೇಲೆ ದಾರ ತಗೊಂಡು ಬೀಡ್ನ ಹಿಂದೆಗಡೆ ಇರೋ ದಾರಕ್ಕೆ ಇನ್ಸರ್ಟ್ ಮಾಡ್ಕೊಳ್ಳಿ. ಮತ್ತು ಇವಾಗ ದಾರ ತಗೊಂಡು ಮೂರು ಲೂಪ್ ಆಗುತ್ತೆ, ಈ ಮೂರು ಲೂಪನ್ನು ನಾವು ಒಂದ್ ಮಾಡ್ಕೋಬೇಕು. ಇದಕ್ಕೆ ನಾವು ಹಾಫ್ ಡಬಲ್ ಕ್ರೋಷೆ ಅಂತ ಹೇಳ್ತೀವಿ. ಮತ್ತು ಇವಾಗ ಹಾಫ್ ಡಬಲ್ ಕ್ರೋಷೆ. ಸೊ ಬೀಡ್ನ ಹಿಂದೆಗಡೆ ಇರೋ ದಾರ ಏನಿದೆ ಅಲ್ವಾ, ಇದ್ರ ಒಳಗಡೆಗೆ ನಾವು ಹಾಫ್ ಡಬಲ್ ಕ್ರೋಷೆನ ಮಾಡೋದು. ಫ್ರೆಂಡ್ಸ್, ಗಮನ ಇಟ್ಕೊಳ್ಳಿ, ಯಾವುದೇ ನಾವು ಡಿಸೈನ್ನ ಮಾಡಬೇಕಾದ್ರೆ ಫಸ್ಟು ಆರ್ಚ್ಗೆ ಎಷ್ಟು ನಾವು ವರ್ಕ್ ಮಾಡಿರ್ತೀವಿ ಅಲ್ವಾ, ಸಿಂಗಲ್ ಕ್ರೋಷೆ ಆಗಿರ್ಬೋದು, ಡಬಲ್ ಕ್ರೋಷೆ ಆಗಿರ್ಬೋದು, ಹಾಫ್ ಡಬಲ್ ಕ್ರೋಷೆ ಅಥವಾ ತ್ರಿಬಲ್ ಕ್ರೋಷೆ ಆಗಿರ್ಬೋದು, ಯಾವುದನ್ನು ಫಸ್ಟು ಆರ್ಚ್ಗೆ ಯಾವ ಕೌಂಟಿಂಗ್ಸಲ್ಲಿ ನಾವು ಮಾಡಿರ್ತೀವಿ ಅಲ್ವಾ ಅದೇ ಕೌಂಟಿಂಗ್ಸ್ನ ನಾವು ಪೂರ್ತಿ ಸೀರೆ ಪೂರ್ತಿ ನಾವು ಮಾಡ್ಕೊಂಡು ಹೋಗಬೇಕು. ನೋಡಿ, ಇಲ್ಲಿ ಎಂಡ್ವರೆಗೂ ಹಾಫ್ ಮಾಡ್ಕೊಂಡಾಗಿದೆ ನಾನು, ಅಂದರೆ ಹಾಫ್ ಡಬಲ್ ಕ್ರೋಷೆ ಎಲ್ಲ ಮಾಡಿ ಚೈನ್ಸ್ ಕೂಡ ಹಾಕ್ಕೊಂಡಿದ್ದೀನಿ. ಇವಾಗ ನಾನು ಫೋರ್ ಚೈನ್ ಹಾಕೋತೀನಿ. ಮತ್ತೆ 1 2 3 4 ಫೋರ್ ಚೈನ್ ಹಾಕ್ಕೊಂಡು ರಿವರ್ಸ್ ಮಾಡ್ಕೋತೀನಿ ಬಟ್ಟೆನ. ರಿವರ್ಸ್ ಮಾಡಿಕೊಂಡು ಇಲ್ಲೂ ಅಷ್ಟೇ, ಇಲ್ಲಿ ಲಾಕ್ ಇತ್ತಲ್ವ ಫೋರ್ ಚೈನ್ನ ಲಾಕು, ಇದ್ರ ಮೇಲುಗಡೆಗೆ ನಾನು ಲಾಕ್ ಮಾಡ್ಕೋತೀನಿ. ನೀಟಾಗಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿ ಆದಮೇಲೆ ಮತ್ತೆ ಫೋರ್ ಚೈನ್ ಹಾಕಿ ನೆಕ್ಸ್ಟ್ ಫೋರ್ ಚೈನ್ನ ಲಾಕ್ನ ಮೇಲೆ ನಾವು ಲಾಕ್ ಮಾಡ್ಕೋಬೇಕು. ನೋಡಿ, ಇಲ್ಲಿ ಫೋರ್ ಚೈನ್ ಹಾಕೋತಾ ಇದ್ದೀನಿ. ಇದು ಕೂಡ ಅಷ್ಟೇ, ನೆಕ್ಸ್ಟು ಫೋರ್ ಚೈನ್ನ ಲಾಕ್ನ ಮೇಲೆ ನಾವು ಲಾಕ್ ಮಾಡ್ಕೋಬೇಕು. ನೋಡಿ, ಇಲ್ಲಿ ಲಾಕ್ ಇದೆ ಅಲ್ವಾ, ಇದ್ರ ಮೇಲುಗಡೆಗೆ. ಬೇಸ್ ಲೈನ್ಗೆ ನಾವೇನು ಲಾಕ್ ಮಾಡಿದ್ವಿ ಅಲ್ವಾ ಅದಕ್ಕೆ ಟಚ್ ಮಾಡಬಾರ್ದು, ಸೆಕೆಂಡ್ ಲೇಯರ್ಗೆ ನಾವು ಲಾಕ್ ಮಾಡಿದ್ವಿ ಅಲ್ವಾ ಅದ್ರ ಮೇಲುಗಡೆಗೆ ನಾವು ಲಾಕ್ ಮಾಡ್ಕೋಬೇಕು. ಮತ್ತು ಇವಾಗ ಫೋರ್ ಚೈನ್ ಹಾಕ್ಕೊಳ್ಳಿ. ಇವಾಗ ಇದನ್ನು ಈ ಕಡೆ ಫೋರ್ ಚೈನ್ನ ಲಾಕ್ ಇದೆ ಅಲ್ವಾ, ಈ ಲಾಕ್ನ ಮೇಲೆ ನಾವು ಲಾಕ್ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ಲಾಕ್ ಇದೆ. ಸೊ ಇದ್ರ ಮೇಲುಗಡೆಗೆ ನಾವು ಲಾಕ್ ಮಾಡ್ಕೊಳ್ಳೋಣ ಫೋರ್ ಚೈನ್ನ ಲಾಕ್. ಲಾಕ್ ಮಾಡಿ ಆದಮೇಲೆ ನಾನೇನು ಮಾಡ್ತೀನಿ ಅಂದರೆ, ಇವಾಗ 3 ಚೈನ್ ಹಾಕೋತೀನಿ. ಒಂದು ಎರಡು ಮೂರು, 3 ಚೈನ್ ಹಾಕ್ಕೊಂಡು ನೋಡಿ, ಇಲ್ಲಿ ಹಾಫ್ ಡಬಲ್ ಕ್ರೋಷೆ ಇತ್ತಲ್ವ, ಕೌಂಟ್ ಮಾಡ್ಕೊಳ್ಳಿ. ಒಂದು, ನೋಡಿ, ಕೌಂಟ್ ಮಾಡ್ಕೊಳ್ಳಿ. ಒಂದು ಎರಡು, ಎರಡನ್ನು ಬಿಟ್ಟು ಮೂರನೇದಕ್ಕೆ ನಾವು ಲಾಕ್ ಮಾಡ್ಕೋಬೇಕು. ಅಂದರೆ ಮೂರನೇ ಹಾಫ್ ಡಬಲ್ ಕ್ರೋಷೆ ಮೇಲೆ ನಾವೇನು 3 ಚೈನ್ ಹಾಕ್ಕೊಂಡಿದ್ವಿ ಅಲ್ವಾ ಅದನ್ನು ನಾವು ಲಾಕ್ ಮಾಡ್ಕೋಬೇಕು. ಮತ್ತು ಇವಾಗ 3 ಚೈನ್ ಹಾಕ್ಕೊಳ್ಳಿ. ಒಂದು ಎರಡು ಮೂರು, ಇದು ಕೂಡ ಅಷ್ಟೇ, ಕೌಂಟ್ ಮಾಡ್ಕೊಳ್ಳಿ ಇಲ್ಲಿ ಹಾಫ್ ಡಬಲ್ ಕ್ರೋಷೆ ಎಷ್ಟಿದೆ ಅಂತ. ಒಂದು ಎರಡು, ಎರಡನ್ನು ಸ್ಕಿಪ್ ಮಾಡಿ ಮೂರನೇ ಹಾಫ್ ಡಬಲ್ ಕ್ರೋಷೆ ಮೇಲುಗಡೆ ಬರೋ ಚೈನ್ಗೆ ನಾವು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿ ಆದಮೇಲೆ ಮತ್ತೆ ಇವಾಗ 3 ಚೈನ್ ಹಾಕಿ ಎರಡು ಹಾಫ್ ಡಬಲ್ ಕ್ರೋಷೆಗಳನ್ನ ಸ್ಕಿಪ್ ಮಾಡಿ ನಾವು ಲಾಕ್ ಮಾಡ್ಕೋಬೇಕು. ಒಂದು ಎರಡು ಮೂರು, 3 ಚೈನ್ ಹಾಕ್ಕೊಳ್ಳಿ. ನೋಡಿ, ಇಲ್ಲಿ ಎರಡು ಹಾಫ್ ಡಬಲ್ ಕ್ರೋಷೆಗಳನ್ನ ಸ್ಕಿಪ್ ಮಾಡಿ ಮೂರನೇ ಹಾಫ್ ಡಬಲ್ ಕ್ರೋಷೆ ಮೇಲೆ ಬರೋ ಚೈನ್ಗೆ ನಾವು 3 ಚೈನ್ನ ಲಾಕ್ ಮಾಡ್ಕೋಬೇಕು. ಮತ್ತೆ ಇವಾಗ 3 ಚೈನ್ ಹಾಕ್ಕೊಳ್ಳಿ. ಇದು ಕೂಡ ಅಷ್ಟೇ, ಒಂದು ಎರಡು, ಎರಡನ್ನು ಸ್ಕಿಪ್ ಮಾಡಿ ಮೂರನೇದಕ್ಕೆ ನಾವು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿ ಆದಮೇಲೆ ಮತ್ತೆ ಇವಾಗ 3 ಚೈನ್ ಹಾಕ್ಕೊಂಡು ನೆಕ್ಸ್ಟ್ ಎರಡು ಹಾಫ್ ಡಬಲ್ ಕ್ರೋಷೆಗಳನ್ನ ಸ್ಕಿಪ್ ಮಾಡಿ ನಾವು ಲಾಕ್ ಮಾಡ್ಕೋಬೇಕು. ಸೊ ಇದೇ ಥರ ಒಟ್ಟು 5 ಟೈಮ್ಸ್ ನಾವು ಒಂದು ಆರ್ಚ್ಗೆ ಮಾಡ್ಕೋಬೇಕಾಗತ್ತೆ. 3 ಚೈನ್ ಲಾಕ್ಸ್, 3 ಚೈನ್ ಲಾಕ್ಸ್ ಈ ಥರನ. ಇವಾಗ ಇಲ್ಲಿ 3 ಚೈನ್ ಹಾಕ್ಕೊಂಡು ಎರಡು ಹಾಫ್ ಡಬಲ್ ಕ್ರೋಷೆನ ಸ್ಕಿಪ್ ಮಾಡಿದ್ರೆ ಡೈರೆಕ್ಟಾಗಿ ನಮಗೆ ಲಾಕ್ ಹತ್ತಿರ ಹೋಗುತ್ತೆ. ಸೊ ಈ ಲಾಕ್ನ ಮೇಲೆ ನಾವು ಲಾಕ್ ಮಾಡ್ಕೊಳ್ಳೋದು.
ನೋಡಿ ಈ ಥರ ಕಾಣಿಸ್ತಾ ಇದೆ ಬ್ಯಾಕ್ ಸೈಡಿಂದ. ಇದನ್ನೇ ನಾವು ಫ್ರಂಟ್ ಸೈಡಿಂದ ನೋಡ್ಕೊಳ್ಳೋದಾದರೆ ಫ್ರಂಟ್ ಸೈಡಿಂದ ಅಷ್ಟೇ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ ನೋಡ್ಬೋದು ನೀವು. ಇವಾಗ ಏನು ಮಾಡ್ತೀನಿ ಅಂತ ಅಂದರೆ ಮತ್ತೆ ಫೋರ್ ಚೈನ್ ಹಾಕ್ಕೊಂಡು ನೆಕ್ಸ್ಟ್ ಫೋರ್ ಚೈನ್ನ ಲಾಕ್ನ ಮೇಲೆ ನಾನು ಲಾಕ್ ಮಾಡ್ಕೋತೀನಿ. ನೋಡಿ ಫೋರ್ ಚೈನ್ ಹಾಕ್ಕೊಂಡು ನೆಕ್ಸ್ಟ್ ಫೋರ್ ಚೈನ್ನ ಲಾಕ್ನ ಮೇಲೆ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ ಇಲ್ಲಿಗೆ. ಮತ್ತೆ ಇವಾಗ ಫೋರ್ ಚೈನ್ ಹಾಕ್ಕೊಂಡು ಲಾಕ್ ಮಾಡ್ತಾ ಹೋಗಬೇಕು ಕಂಪ್ಲೀಟ್. ಇಲ್ಲಿ ಬೀಡ್ನ ಪಕ್ಕ ಏನು ಲಾಕ್ ಇದೆ ಅಲ್ವಾ ಅಲ್ಲಿವರೆಗೂ ಬರೋವರೆಗೂ ಫೋರ್ ಚೈನ್ ಲಾಕ್ಸ್ನ ನಾವು ಮಾಡ್ತಾ ಹೋಗಬೇಕು. ಫ್ರೆಂಡ್ಸ್, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಇನ್ನೂ ಒಂದು ಚಾನಲ್ನ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೋದು. ಹಾಗೆ ಜೊತೆಗೆ ನಾನು ಫೇಸ್ಬುಕ್ನ ಪೇಜ್ನ ಲಿಂಕ್ ಜೊತೆಗೆ ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ ಕೂಡ ನಾನು ಕೊಟ್ಟಿರ್ತೀನಿ, ಎರಡು ಕಡೆ ನೀವು ಅದನ್ನು ಫಾಲೋ ಮಾಡ್ಬೋದು. ನೋಡಿ ಮತ್ತೆ ಇಲ್ಲಿ ಫೋರ್ ಚೈನ್ ಹಾಕ್ಕೊಂಡು ಲಾಕ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಲಾಕ್ ಇದೆ ಅಲ್ವಾ, ಇದ್ರ ಮೇಲುಗಡೆಗೆ ನಾವು ಲಾಕ್ ಮಾಡ್ಕೋಬೇಕು. ಮತ್ತೆ ಇವಾಗ ಫೋರ್ ಚೈನ್, 1, 2, 3, 4 ಲಾಕ್ನ ಮೇಲೆ ಲಾಕ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇವತ್ತಿನ ಡಿಸೈನ್ ನೀವು ಕಂಪ್ಲೀಟಾಗಿ ನೋಡಿದ್ರೆ ಮಾತ್ರ ಯಾವ ರೀತಿ ಮಾಡ್ಕೋಬೋದು ಅಂತ ಹೇಳಿ ಅರ್ಥ ಆಗುತ್ತೆ. ನೀವೇನಾದ್ರೂ ಸ್ಕಿಪ್ ಮಾಡಿ ನೋಡಿದ್ರೆ ನಿಮ್ಗೆ ಅಷ್ಟು ನೀಟಾಗಿ ಅರ್ಥ ಆಗೋದಿಲ್ಲ ಎಲ್ಲೆಲ್ಲಿ ಯಾವ ಥರ ನಾನು ಮಾಡ್ಕೊಂಡಿದ್ದೀನಿ ಅನ್ನೋದು ಕಂಪ್ಲೀಟಾಗಿ ನಿಮಗೆ ಗೊತ್ತಾಗಬೇಕು ಅಂತ ಅಂದರೆ ವೀಡಿಯೋ ಪೂರ್ತಿ ನೋಡಿ. ನೋಡಿ ಇಲ್ಲೂ ಅಷ್ಟೇ ಫೋರ್ ಚೈನ್ ಹಾಕಿ ಇಲ್ಲಿ ಫೋರ್ ಚೈನ ಲಾಕ್ ಇದೆ ಅಲ್ವಾ, ಇದ್ರ ಮೇಲುಗಡೆಗೆ ನಾವು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿ ಆದಮೇಲೆ ಆ್ಯಸ್ ಯೂಶ್ವಲ್ 3 ಚೈನ್ಸ್ ಹಾಕಿ ನಾನು ಫಸ್ಟ್ ಆರ್ಚ್ಗೆ ಯಾವ ರೀತಿ ಲಾಕ್ ಮಾಡಿದೆ ಅಲ್ವಾ ಅದೇ ಥರ ಇಲ್ಲೂ ಕೂಡ ನಾವು ಲಾಕ್ ಮಾಡ್ತಾ ಹೋಗಬೇಕು. ಫ್ರೆಂಡ್ಸ್ ನೋಡಿ, ಇಲ್ಲಿ ಎರಡು ಆರ್ಚ್ಗೆ ನಾನು 3 ಚೈನ್ಸ್ ಹಾಕಿ ಲಾಕ್ ಮಾಡಿ ಆಗಿದೆ. ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಬಂದಿದೆ ಅಂತ ಹೇಳಿ. ಬನ್ನಿ ಇವಾಗ ನೆಕ್ಸ್ಟ್ ಲೇಯರ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ನೆಕ್ಸ್ಟ್ ಲೇಯರ್ ಮಾಡೋದಕ್ಕೆ ಇಲ್ಲಿ ನಾನು ಡಿಫ್ರೆಂಟ್ ಕಲರ್ ಥ್ರೆಡ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಆ ಲೇಯರ್ಸ್ ಕರೆಕ್ಟಾಗಿ ಗೊತ್ತಾಗಲಿ ಅಂತ ಹೇಳಿ. ಹಾಗೆಯೇ ಸ್ಯಾರಿನಲ್ಲಿ ಏನಾದರೂ 1, 2 ಇಲ್ಲ 3 ಕಲರ್ಸ್ ಇತ್ತು ಅಂತ ಅಂದರೆ ಸೊ ಎಕ್ಸ್ಟ್ರಾ ಕೂಡ ನಾವು ಆ್ಯಡ್ ಮಾಡಿಕೊಂಡು ವರ್ಕ್ ಮಾಡ್ಕೋಬೋದು. ನೋಡಿ ಇಲ್ಲಿ ಫೋರ್ ಚೈನ್ನ ಲಾಕ್ ಮಾಡಿದ್ವಿ ಅಲ್ವಾ, ಅದ್ರ ಮೇಲುಗಡೆಗೆ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡಿ ಆದಮೇಲೆ ಮತ್ತೆ ಇವಾಗ ಫೋರ್ ಚೈನ್ ಹಾಕ್ಕೊಳ್ಳಿ. ಫೋರ್ ಚೈನ್ ಹಾಕಿ ನೋಡಿ ಇಲ್ಲಿ ಫೋರ್ ಚೈನ್ನ ಲಾಕ್ ಇದೆ ಅಲ್ವಾ, ಈ ಲಾಕ್ನ ಮೇಲೆ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡಿ ಆದಮೇಲೆ ಮತ್ತೆ ಫೋರ್ ಚೈನ್ ಹಾಕಿ ಇದು ಕೂಡ ಅಷ್ಟೇ ಫೋರ್ ಚೈನ್ನ ಲಾಕ್ ಇದೆ ಅಲ್ವಾ, ಇದ್ರ ಮೇಲುಗಡೆಗೆ ನಾವು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿ ಆದಮೇಲೆ ಇವಾಗ ನಾನು ಇಲ್ಲಿಂದಾನೆ ಇಲ್ಲಿ ಆರ್ಚ್ನ ಮೇಲೆ ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೂಜಿ ಮೇಲೆ ಒಂದು ಸತಿ ದಾರ ತಗೊಳ್ಳಿ. ನೋಡಿ ಇಲ್ಲೇನು ನಾವು 3 ಚೈನ್ ಹಾಕಿದ್ವಿ ಅಲ್ವಾ, ಈ 3 ಚೈನ್ನ ಒಳಗಡೆಗೆ ಡಬಲ್ ಕ್ರೋಷಿಯನ್ನ ಮಾಡ್ಕೋತಾ ಇದ್ದೀನಿ. 2ರಲ್ಲಿ 1 ಮತ್ತು 2ರಲ್ಲಿ 1. ಮತ್ತೆ ಇವಾಗ ಸೂಜಿ ಮೇಲೆ ಒಂದು ಸತಿ ದಾರ ತಗೊಳ್ಳಿ. 3 ಚೈನ್ಗೆ ಇನ್ಸರ್ಟ್ ಮಾಡಿಕೊಂಡು ದಾರ ತೆಗೆದರೆ 3 ಲೂಪ್ ಆಗಿದೆ ಇಲ್ಲಿ. ಫಸ್ಟು 2ರಲ್ಲಿ 1 ಮಾಡ್ಕೊಳ್ಳಿ, ಆಮೇಲೆ ಈ 2ನ್ನು ಕೂಡ 1 ಮಾಡ್ಕೊಳ್ಳಿ. ಮತ್ತೆ ಇವಾಗ ಡಬಲ್ ಕ್ರೋಷೆ, 2ರಲ್ಲಿ 1 ಮತ್ತು 2ರಲ್ಲಿ 1. ಮತ್ತೆ ಇವಾಗ ಡಬಲ್ ಕ್ರೋಷೆ, ಸೇಮ್ 3 ಚೈನ್ನ ಗ್ಯಾಪ್ ಒಳಗಡೆಗೆ ನಾನು ವರ್ಕ್ ಮಾಡ್ತಾ ಇರೋದು. ಒಟ್ಟು ಇಲ್ಲಿ 4 ಡಬಲ್ ಕ್ರೋಷೆಗಳನ್ನ ಮಾಡ್ಕೊಂಡಿದ್ದೀನಿ. 4 ಡಬಲ್ ಕ್ರೋಷೆ ಆದಮೇಲೆ ಇವಾಗ 5 ಚೈನ್ಗಳನ್ನ ಹಾಕ್ಕೋಬೇಕು. 1, 2, 3, 4, 5 5 ಚೈನ್ ಹಾಕ್ಕೊಳ್ಳಿ. ಇವಾಗ ಪಟ್ಟೆನ ರಿವರ್ಸ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಡಿಸೈನ್ನ ರಿವರ್ಸ್ ಮಾಡಿಕೊಂಡು ಇಲ್ಲಿ ಮೊದಲನೇ ಡಬಲ್ ಕ್ರೋಷೆ ಮೇಲುಗಡೆ ಚೈನ್ ಬರುತ್ತೆ ಅಲ್ವಾ, ನೋಡಿ ಇಲ್ಲಿ ಮೊದಲನೇ ಡಬಲ್ ಕ್ರೋಷೆ ಇದೆ ಅಲ್ವಾ, ಇದ್ರ ಮೇಲುಗಡೆ ಬರೋ ಚೈನ್ಗೆ ನಾನು 5 ಚೈನ್ನ ಲಾಕ್ ಮಾಡ್ಕೋತಾ ಇದ್ದೀನಿ. ಆದಷ್ಟು ಚೈನ್ಗೆ ನಾವು ಲಾಕ್ ಮಾಡ್ಕೋಬೇಕು, ಡಬಲ್ ಕ್ರೋಷೆ ಒಳಗಡೆಗೆ ಲಾಕ್ ಮಾಡ್ಕೋಬಾರ್ದು. ಲಾಕ್ ಮಾಡಿ ಆದಮೇಲೆ ಇವಾಗ 1 ಚೈನ್ ಹಾಕ್ಕೊಳ್ಳಿ. 1 ಚೈನ್ ಹಾಕ್ಕೊಂಡು ದಾರ ಮೇಲ್ ಮಾಡಿ 1 ಬೀಡ್ನ ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೊ ಇಲ್ಲಿ 1 ಚೈನ್ ಹಾಕಿ ಬೇಕಾದರೂ ನೀವು ಬೀಡ್ನ ಹಾಕ್ಕೋಬೋದು, ಇಲ್ಲಾಂದರೆ ಡೈರೆಕ್ಟ್ ಲಾಕ್ ಆದಮೇಲೆ ಬೀಡ್ನ ಕೂಡ ನೀವು ಹಾಕ್ಕೋಬೋದು. ಇಲ್ಲಿ ಬೀಡ್ ಬಂದು ನಾನು 1 mm ಸೈಜಲ್ಲಿ ಗೋಲ್ಡ್ ಬೀಡ್ನ ಯೂಸ್ ಮಾಡ್ತಾ ಇದ್ದೀನಿ. ತೀರಾ ಚಿಕ್ಕ ಸೈಜ್ ಬೀಡ್ನ ಯೂಸ್ ಮಾಡ್ತಾ ಇರೋದು. ಬೀಡ್ನ ಹಾಕ್ಕೊಂಡು ಮತ್ತೆ ಡಿಸೈನ್ನ ಟರ್ನ್ ಮಾಡ್ಕೊಳ್ಳಿ, ಅಂದರೆ ತಿರುಗಿಸ್ಕೊಳ್ಳಿ. ತಿರುಗಿಸ್ಕೊಂಡು ಇಲ್ಲಿ 5 ಚೈನ್ ಹಾಕಿದ್ವಿ ಅಲ್ವಾ, ಈ 5 ಚೈನ್ನ ಒಳಗಡೆಗೆ ಬೀಡ್ನ ನಾವು ಲಾಕ್ ಮಾಡ್ಕೊಳ್ಳೋಣ. ಜಸ್ಟ್ ಲಾಕ್ ಮಾಡ್ಕೋಬೇಕು ಅಷ್ಟೇ. ಲಾಕ್ ಮಾಡಿ ಆದಮೇಲೆ ಮತ್ತೆ ದಾರ ಮೇಲ್ ಮಾಡಿ ಇನ್ನೂ 1 ಬೀಡ್ನ ನಾನು ತಗೋತಾ ಇದ್ದೀನಿ.
ಸೊ ಇಲ್ಲಿ ನಾನು 1 mm ಬೀಡ್ನ ಯೂಸ್ ಮಾಡ್ತಾ ಇರೋದು. ಇಲ್ಲಿ 1 mm ಬೀಡ್ ಕೆಲವೊಂದು ಸತಿ 10ನೇ ನಂಬರ್ ನೀಡಲಲ್ಲಿ ಹೋಗೋದಿಲ್ಲ, ಅಂಥ ಟೈಮಲ್ಲಿ ನೀವು 12ನೇ ನಂಬರ್ ನೀಡಲ್ನ ತೊಗೋಬೋದು. ನೋಡಿ ದಾರ ಮೇಲ್ ಮಾಡಿ ಇನ್ನೂ ಒಂದು ಬೀಡ್ ನಾನು ತೊಗೋತಾ ಇದ್ದೀನಿ. ಸೊ ಇಲ್ಲಿ ನೀವು 3 mm ಸೈಜಲ್ಲೂ ಬೇಕಾದರೂ ಯೂಸ್ ಮಾಡ್ಕೋಬೋದು, ಬಟ್ ನಾನು ಇಲ್ಲಿ ಸ್ಮಾಲ್ ಸೈಜ್ ಬೀಡ್ನ ಯೂಸ್ ಮಾಡ್ತಾ ಇರೋದು. ಬೀಡ್ನ ಹಾಕ್ಕೊಂಡು ಬೀಡ್ನ ನಾವು ಡೈರೆಕ್ಟಾಗೇ ಇಲ್ಲಿ 5 chain ಗ್ಯಾಪ್ ಒಳಗಡೆಗೆ ಲಾಕ್ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ಬೀಡ್ನ ಲಾಕ್ ಮಾಡಿ ಆಮೇಲೆ ಲಾಕ್ ಮಾಡಬಾರ್ದು, ಡೈರೆಕ್ಟಾಗೇ ಹಾಗೆ ನಾವು ಲಾಕ್ ಮಾಡ್ಕೋಬೇಕು. ಮತ್ತು ಇವಾಗ ದಾರ ಮೇಲ್ ಮಾಡಿ ಇನ್ನೂ ಒಂದು ಬೀಡ್ ನಾನು ತೊಗೋತಾ ಇದ್ದೀನಿ. ಸೊ ಇಲ್ಲಿ ತೀರಾ ಸ್ಮಾಲ್ ಸೈಜಲ್ಲಿ ಬೀಡ್ನ ನಾನು ಯೂಸ್ ಮಾಡ್ತಿರೋದು. ಬೀಡ್ನ ಹಾಕಿ ಇದನ್ನು ಕೂಡ ಅಷ್ಟೇ ಇಲ್ಲಿ 5 chain ಗ್ಯಾಪ್ ಒಳಗಡೆಗೆ ನಾವು ಲಾಕ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ. ಲಾಕ್ ಮಾಡಿ ಆದಮೇಲೆ ಮತ್ತೆ ಇವಾಗ ದಾರ ಮೇಲ್ ಮಾಡಿ ಇನ್ನೂ ಒಂದು ಬೀಡ್ನ ನಾನು ಹಾಕೋತಾ ಇದ್ದೀನಿ. ಇದನ್ನು ಕೂಡ ಅಷ್ಟೇ ಡೈರೆಕ್ಟಾಗಿ ಲಾಕ್ ಮಾಡ್ಕೊಳ್ಳೋಣ. ಇಲ್ಲಿ 5 chain ಗ್ಯಾಪ್ ಇತ್ತಲ್ವಾ, ಇದರೊಳಗಡೆಗೆ ನಾವು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿ ಆದಮೇಲೆ ಇನ್ನೂ ಒಂದು ಬೀಡ್ ನಾನು ತಗೋತಾ ಇದ್ದೀನಿ. ಒಟ್ಟು ಇಲ್ಲಿ 5 chain ಒಳಗಡೆಗೆ 5 beads ನಾವು ಹಾಕೋಬೇಕು. ತೀರಾ ಸ್ಮಾಲ್ ಸೈಜ್ ಬೀಡ್ ನಾನು ತೊಗೊಂಡಿರೋದು. ನಿಮಗೆ ಬೇಕು ಅಂದರೆ ಇನ್ನೂ ಸ್ವಲ್ಪ ದೊಡ್ಡ ಸೈಜ್ ಬೀಡ್ ಕೂಡ ನೀವು ತೊಗೋಬೋದು. ಬೀಡ್ನ ಹಾಕಿ ಬೀಡ್ನ ಇಲ್ಲಿ 5 chain ಒಳಗಡೆಗೆ ಲಾಕ್ ಮಾಡ್ಕೊಳ್ಳೋಣ. ನೋಡಿ ಇದು ಕಂಪ್ಲೀಟ್ ಆಯಿತು. ಕಂಪ್ಲೀಟ್ ಆದಮೇಲೆ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ. ಇವಾಗ ನಾನು ಇಲ್ಲಿ ಕೊನೆ ಡಬಲ್ ಕ್ರೋಷೆ ಇದೆ ಅಲ್ವಾ, ನೋಡಿ ಲಾಸ್ಟ್ ಡಬಲ್ ಕ್ರೋಷೆ ಇದೆ ಅಲ್ವಾ, ಈ ಡಬಲ್ ಕ್ರೋಷೆ ಮೇಲ್ಗಡೆಗೆ ಚೈನ್ ಬರುತ್ತಲ್ವಾ, ಈ ಚೈನ್ಗೆ ನಾನು ಲಾಕ್ ಮಾಡ್ಕೋತೀನಿ. ಇನ್ನೊಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಷೆ ಥರ ಮಾಡ್ಕೋತೀನಿ ನಾನು. ನೀಟಾಗಿ ವರ್ಕ್ ಮಾಡ್ಕೊಳ್ಳಿ. ಸೊ ನೋಡಿ ಕಂಪ್ಲೀಟ್ ಆದಮೇಲೆ ಬ್ಯಾಸ್ಕೆಟ್ ಟೈಪಲ್ಲಿ ಎಷ್ಟು ನೀಟಾಗಿ ಬಂದಿದೆ ಅಂತ ಹೇಳಿ ನೋಡ್ತಾ ಇರ್ಬೋದು ನೀವು. ಮತ್ತು ಇವಾಗ ಸೂಜಿ ಮೇಲೆ ದಾರ ತಗೊಂಡು ನೆಕ್ಸ್ಟು 3 chain ಗ್ಯಾಪ್ನ ಒಳಗಡೆಗೆ ವರ್ಕ್ ಮಾಡ್ಕೋಬೇಕು. ಸೊ ಇಲ್ಲಿ 3 chain ಗ್ಯಾಪ್ನ ಒಳಗಡೆಗೆ ಒಟ್ಟು 4 ಡಬಲ್ ಕ್ರೋಷೆನ ಹಾಕೋಬೇಕು. ಸೊ ಇಲ್ಲಿ ಏನು 3 chains ಹಾಕಿದ್ದೀವಿ ಅಲ್ವಾ ಆರ್ಚ್ನ ಮೇಲೆ, ಈ 3 chains್ಗೆಲ್ಲ ಒಂದೇ ರೀತಿ ನಾವು ವರ್ಕ್ ಮಾಡ್ಕೋಬೇಕು. ಮತ್ತು ಇವಾಗ ಡಬಲ್ ಕ್ರೋಷೆ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಾಗಿದೆ ಡಬಲ್ ಕ್ರೋಷೆ ಯಾವ ರೀತಿ ಮಾಡೋದು ಅಂತ ಹೇಳಿ. ಇನ್ ಕೇಸ್ ನಾನು ಮಾಡ್ತಾ ಇರೋದು ತುಂಬ ಫಾಸ್ಟ್ ಆಯಿತು ಅಂತ ಅನಿಸಿದ್ರೆ ನನ್ನ ವೀಡಿಯೋ ಮೇಲೆ ರೈಟ್ ಸೈಡ್ ಕ್ಲಿಕ್ ಮಾಡಿದ್ರೆ ಅಲ್ಲಿ ಸೆಟ್ಟಿಂಗ್ ಆಪ್ಷನ್ ಇರುತ್ತೆ. ಸೊ ಆ ಸೆಟ್ಟಿಂಗ್ನ ನೀವು ಕ್ಲಿಕ್ ಮಾಡಿದಾಗ ಪ್ಲೇಬ್ಯಾಕ್ ಸ್ಪೀಡ್ ಅನ್ನೋ ಆಪ್ಷನ್ ಸಿಗುತ್ತೆ, ಅದನ್ನು ನೀವು ಕ್ಲಿಕ್ ಮಾಡಿ ವೀಡಿಯೋನ ಸ್ಲೋ ಆಗಿ ಕೂಡ ಮಾಡಿ ನೋಡ್ಕೋಬೋದು. ನೋಡಿ ಇಲ್ಲೂ ಕೂಡ ಅಷ್ಟೇ ನಾನು 4 ಡಬಲ್ ಕ್ರೋಷೆಯನ್ನು ಮಾಡ್ಕೋತಾ ಇದ್ದೀನಿ. ಸೂಜಿ ಮೇಲೆ ಒಂದು ಸತಿ ದಾರ ತಗೊಳ್ಳಿ. ಸೂಜಿ ಮೇಲೆ ಒಂದು ಸತಿ ದಾರ ತಗೊಂಡು 4ನೇ ಡಬಲ್ ಕ್ರೋಷೆಯನ್ನು ಮಾಡ್ಕೋತಾ ಇದ್ದೀನಿ. ಸೇಮ್ 3 chain ಗ್ಯಾಪ್ನ ಒಳಗಡೆಗೆ 4 ಡಬಲ್ ಕ್ರೋಷೆಯನ್ನು ಮಾಡ್ಕೋಬೇಕು. ಮಾಡಿ ಆದಮೇಲೆ ಮತ್ತೆ ಇವಾಗ 5 chain ಹಾಕ್ಕೊಳ್ಳಿ. ಒಂದು, ಎರಡು, ಮೂರು, 4 chain ಹಾಕ್ಕೊಂಡು ಇವಾಗ ರಿವರ್ಸ್ ಮಾಡ್ಕೋತೀನಿ ನಾನು. ಸಾರಿ, 5 chain ಹಾಕ್ಕೊಂಡು ನಾನು ರಿವರ್ಸ್ ಮಾಡ್ಕೋತೀನಿ. ರಿವರ್ಸ್ ಮಾಡಿಕೊಂಡು ಇಲ್ಲಿ ಮೊದಲನೇ ಡಬಲ್ ಕ್ರೋಷೆ ಇದೆ ಅಲ್ವಾ, ಈ ಮೊದಲನೇ ಡಬಲ್ ಕ್ರೋಷೆ ಮೇಲೆ ಬರೋ ಚೈನ್ಗೆ ನಾನು ಲಾಕ್ ಮಾಡ್ಕೋತೀನಿ. ನೋಡಿ ಇಲ್ಲಿ ಚೈನ್ ಥರ ಕಾಣಿಸ್ತಾ ಇದೆ ಅಲ್ವಾ, ಇಲ್ಲಿಗೆ ನಾನು ಲಾಕ್ ಮಾಡ್ಕೋತೀನಿ. ಲಾಕ್ ಮಾಡಿ ಆದಮೇಲೆ ಮತ್ತೆ ಇವಾಗ ಬೇಕಂದರೆ ನೀವು ಒಂದು ಚೈನ್ ಹಾಕ್ಕೊಂಡು ಬೇಕಾದರೆ ಬೀಡ್ನ ತೊಗೋಬೋದು, ಇಲ್ಲಾಂದರೆ ಹಾಗೆಯೇ ನೀವು ಬೀಡ್ನ ತೊಗೋಬೋದು. ನಾನು ಆವಾಗಲೇ ಹೇಳ್ದಂಗೆ ಎರಡೂ ರೀತಿ ಕೂಡ ನೀವು ಮಾಡ್ಕೋಬೋದು. ನಾನಿವಾಗ ಒಂದು ಚೈನ್ ಹಾಕೋತಾ ಇಲ್ಲ, ಹಾಗೆಯೇ ಬೀಡ್ನ ಹಾಕಿ ತೋರಿಸ್ತಾ ಇದ್ದೀನಿ ನಾನು. ದಾರಗಳೆಲ್ಲ ನೀಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಒಂದೆಳೆ ದಾರ ಬಿಟ್ಟರೂ ಬೀಡ್ ಹಾಕಿದಾಗ ನೀಟಾಗಿ ಕಾಣಿಸೋದಿಲ್ಲ ನಮಗೆ. ಸೊ ಹಾಗಾಗಿ ಎಷ್ಟೆಳೆ ದಾರ ತೊಗೊಂಡಿರ್ತೀವಿ ಅಲ್ವಾ, ಅಷ್ಟು ಕೂಡ ತೊಗೊಂಡು ವರ್ಕ್ ಮಾಡ್ಕೋಬೇಕು ನಾವು. ನೋಡಿ ಇವಾಗ ಇನ್ನೂ ಒಂದು ಬೀಡ್ನ ನಾನು ತೊಗೋತಾ ಇದ್ದೀನಿ. ಇಲ್ಲಿ ಒಂದು ಚೈನ್ ಹಾಕಿಲ್ಲ, ಡೈರೆಕ್ಟಾಗಿ ನಾನು ಬೀಡ್ನ ತೊಗೋತಾ ಇದ್ದೀನಿ. ಬೀಡ್ನ ತೊಗೊಂಡು ಇವಾಗ ರಿವರ್ಸ್ ಮಾಡ್ಕೋತೀನಿ ಬಟ್ಟೆನ. ರಿವರ್ಸ್ ಮಾಡಿಕೊಂಡು ಇಲ್ಲಿ 5 chain ಇತ್ತಲ್ವಾ, ಈ 5 chain ಒಳಗಡೆಗೆ ಬೀಡ್ನ ನಾನು ಲಾಕ್ ಮಾಡ್ಕೋತೀನಿ. ನೋಡಿ ಇಲ್ಲಿ 5 chain ಹಾಕ್ಕೊಂಡಿದ್ವಿ ಅಲ್ವಾ, ಇದ್ರ ಒಳಗಡೆಗೆ ಬೀಡ್ನ ನಾನು ಲಾಕ್ ಮಾಡ್ಕೋತೀನಿ.
ನೋಡಿ ನೀಟಾಗಿ ಲಾಕ್ ಮಾಡ್ಕೊಂಡಾದಮೇಲೆ ಮತ್ತೆ ಇವಾಗ ದಾರ ಮೇಲ್ ಮಾಡಿ ಇನ್ನೂ ಒಂದು ಬೀಡ್ ನಾನು ತೊಗೋತೀನಿ. ಸೊ ಇಲ್ಲಿ 5 ಚೈನ್ನ ಗ್ಯಾಪ್ನ ಒಳಗಡೆಗೆ ನಾನು 5 ಬೀಡ್ಗಳನ್ನ ತೊಗೋತಾ ಇದ್ದೀನಿ. ತೀರಾ ಸ್ಮಾಲ್ ಸೈಜಲ್ಲಿ ಬೀಡ್ನ ನಾನು ತೊಗೊಂಡಿರೋದು. ನಿಮಗೆ ಬೇಕು ಅಂತಂದರೆ ಇನ್ನೂ ಒಂದು ಸೈಜ್ ಎಕ್ಸ್ಟ್ರಾ ಕೂಡ ನೀವು ತೊಗೋಬೋದು, ಅಂದರೆ ಇನ್ನೂ ಒಂದು ಸೈಜ್ ದೊಡ್ಡ ಬೀಡ್ನ ಕೂಡ ನೀವು ಯೂಸ್ ಮಾಡ್ಕೋಬೋದು. ಬೀಡ್ನ ಹಾಕ್ಕೊಂಡು ಇಲ್ಲಿ 5 ಚೈನ್ನ ಗ್ಯಾಪ್ನ ಒಳಗಡೆಗೆ ಲಾಕ್ ಮಾಡ್ಕೊಳ್ಳಿ. ಮತ್ತು ಇವಾಗ ಇನ್ನೂ ಒಂದು ಬೀಡ್ನ ತೊಗೋತಾ ಇದ್ದೀನಿ. ಈ ಬೀಡ್ನ ಕೂಡ ಅಷ್ಟೇ ಇನ್ಸರ್ಟ್ ಮಾಡಿಕೊಂಡು ನೋಡಿ ಇಲ್ಲಿ ದಾರ ಮೇಲ್ ಮಾಡಿ ಬೀಡ್ನ ತೊಗೊಂಡಿರ್ತೀವಿ ಅಲ್ವಾ, ಅದನ್ನು ಲಾಕ್ ಮಾಡ್ಕೋಬಾರ್ದು. ಬೀಡ್ನ ಯಾವುದೇ ಕಾರಣಕ್ಕೂ ಲಾಕ್ ಮಾಡ್ಕೋಬಾರ್ದು, ಡೈರೆಕ್ಟಾಗೇ ಇಲ್ಲಿ 5 ಚೈನ್ನ ಒಳಗಡೆಗೆ ಲಾಕ್ ಮಾಡ್ಕೋಬೇಕು. ನೋಡಿ ಈ ರೀತಿ ಬೀಡ್ನ ಲಾಕ್ ಮಾಡೋದು ಬೇಡ, ಡೈರೆಕ್ಟಾಗಿ 5 ಚೈನ್ಗೆ ನಾವು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿ ಆದಮೇಲೆ ಮತ್ತೆ ಇವಾಗ ಇನ್ನೂ ಒಂದು ಬೀಡ್ನ ನಾನು ತೊಗೋತಾ ಇದ್ದೀನಿ. ಒಟ್ಟು ಇಲ್ಲಿ 5 ಬೀಡ್ಗಳನ್ನ ತೊಗೋತಾ ಇದ್ದೀನಿ ನಾನು. ಆದಷ್ಟು ಸ್ಲೋ ಆಗಿನೇ ತೋರಿಸ್ತಾ ಇದ್ದೀನಿ, ವಿಡಿಯೋ ನೋಡ್ತಾನೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೀವು ವಿಡಿಯೋ ನೋಡ್ತಾನೆ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಕರೆಕ್ಟಾಗಿ ಅರ್ಥ ಆಗುತ್ತೆ ಡಿಸೈನು. ನೋಡಿ ಬೀಡ್ನ ನಾನು ಲಾಕ್ ಮಾಡ್ತಾ ಇಲ್ಲ, ಡೈರೆಕ್ಟಾಗಿ 5 ಚೈನ್ಗೆ ನಾನು ಲಾಕ್ ಮಾಡ್ತಾ ಇದ್ದೀನಿ. ಮತ್ತೆ ಇವಾಗ ಇನ್ನೂ ಒಂದು ಬೀಡ್ನ ತಗೋತಾ ಇದ್ದೀನಿ. ಇದನ್ನು ಕೂಡ ಅಷ್ಟೇ ಸೇಮ್ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ. ಫ್ರೆಂಡ್ಸ್, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ವಾಟ್ಸಪ್ ನಂಬರ್ ಇರುತ್ತೆ, ಅಲ್ಲಿ ಕೂಡ ನೀವು ರಿಕ್ವೆಸ್ಟ್ ಮಾಡ್ಕೋಬೋದು ಡಿಸೈನ್ಸ್ದು. ಇಮೇಜ್ ಕಳಿಸಿದ್ರೆ ಆ ಡಿಸೈನ್ಸ್ ನಾನು ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಹಾಗೆಯೇ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಹೊಸ ಚಾನಲ್ನ ಲಿಂಕ್ ಇರುತ್ತೆ, ಜೊತೆಗೆ ಇನ್ಸ್ಟಾಗ್ರಾಮ್ ಪೇಜ್ನ ಲಿಂಕ್ ನಾನು ಕೊಟ್ಟಿರ್ತೀನಿ, ಹಾಗೆ ನನ್ನ ಫೇಸ್ಬುಕ್ನ ಪೇಜ್ ಲಿಂಕ್ ಇರುತ್ತೆ. ಎರಡೂ ಕಡೆ ನೀವು ಫಾಲೋ ಮಾಡ್ಬೋದು. ಜೊತೆಗೆ ಇನ್ಸ್ಟಾಗ್ರಾಮ್ ಹಾಗೆ ಫೇಸ್ಬುಕ್ನಲ್ಲಿ ನಾನು ಸೀರೆ ಕುಚ್ಚು ರಿಲೇಟೆಡ್ ವೀಡಿಯೋಸ್ನ ಹಾಕ್ತಾ ಇರ್ತೀನಿ, ಚೆಕ್ ಮಾಡ್ಕೋಬೋದು. ನೋಡಿ ಇಲ್ಲಿ ಕಂಪ್ಲೀಟ್ ಆದಮೇಲೆ ಈ ಕೊನೆ ಡಬಲ್ ಕ್ರೋಶಿಯ ಏನಿದೆ ಅಲ್ವಾ, ಇದ್ರ ಮೇಲ್ಗಡೆಗೆ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ, ಅಂದರೆ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶಿಯನ್ನು ಮಾಡ್ಕೋತಾ ಇರೋದು. ನೀಟಾಗಿ ಸಿಂಗಲ್ ಕ್ರೋಶಿಯಿಂದ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿ ಆದಮೇಲೆ ನೋಡಿ 2 ಆರ್ಚ್ಗಳು ಕಂಪ್ಲೀಟ್ ಆಗಿದೆ. ಇವಾಗ ನೆಕ್ಸ್ಟು 3 ಚೈನ್ನ ಗ್ಯಾಪ್ಗೆ ಸೇಮ್ ಪ್ರೊಸೀಜರಲ್ಲೇ ನಾವು ಮಾಡ್ತಾ ಹೋಗಬೇಕು. ಫಸ್ಟು 4 ಡಬಲ್ ಕ್ರೋಶೆ ಮಾಡ್ಕೊಳ್ಳಿ, ಆಮೇಲೆ 5 ಚೈನ್ ಹಾಕಿ ರಿವರ್ಸ್ ಮಾಡಿ ಲಾಕ್ ಮಾಡ್ಕೋಬೇಕು, ಆಮೇಲೆ 5 ಬೀಡ್ಗಳನ್ನ ಲಾಕ್ ಮಾಡ್ತಾ ಹೋಗಬೇಕು. ಇದೇ ಪ್ರೊಸೀಜರ್ನ ಕಂಟಿನ್ಯೂ ಮಾಡ್ಕೊಳ್ಳಿ. ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ಹೇಳಿ ಇದೇ ಥರ ಎಂಡ್ವರೆಗೂ ನಾವು ಮಾಡ್ಕೋಬೇಕು. ನೋಡಿ ಇಲ್ಲಿ 3ನೇದು ನಾನು ಮಾಡಿ ತೋರಿಸ್ತಾ ಇದ್ದೀನಿ ಇವಾಗ. ಸೊ 3 ಚೈನ್ನ ಗ್ಯಾಪ್ ಒಳಗಡೆಗೆ ನಾನೇನು 4 ಡಬಲ್ ಕ್ರೋಶೆ ಹಾಕಿದ್ದೆ ಅಲ್ವಾ, ಆದಷ್ಟು 4 ಡಬಲ್ ಕ್ರೋಶೆಗಳನ್ನೇ ಹಾಕ್ಕೊಳ್ಳಿ. ಇಲ್ಲಾಂದರೆ ಒಂದು ಎಕ್ಸ್ಟ್ರಾ ಕೂಡ ಹಾಕೋಬೋದು ನೀವು. ಎಕ್ಸ್ಟ್ರಾ ಹಾಕ್ಕೊಂಡಾಗ ಒಂದು 3 ಚೈನ್ನ ಗ್ಯಾಪ್ಗೂ ಇನ್ನೊಂದು 3 ಚೈನ್ನ ಗ್ಯಾಪ್ನ ವರ್ಕ್ ಮಾಡ್ತೀವಲ್ವ, ಅದಷ್ಟು ನೀಟಾಗಿ ಕಾಣಿಸೋದಿಲ್ಲ. ಆದಷ್ಟು ನೀವು 4 ಡಬಲ್ ಕ್ರೋಶೆಗಳನ್ನೇ ಹಾಕ್ಕೊಳ್ಳಿ. ಮತ್ತು ಇವಾಗ 4ನೇ ಡಬಲ್ ಕ್ರೋಶೆಯನ್ನು ಮಾಡ್ಕೋತಾ ಇದ್ದೀನಿ. ಇವಾಗ 5 ಚೈನ್ ಹಾಕ್ಕೊಂಡು ಡಿಸೈನ್ನ ರಿವರ್ಸ್ ಮಾಡಿಕೊಂಡು ಲಾಕ್ ಮಾಡ್ಕೋಬೇಕು. ನೋಡಿ 4 ಡಬಲ್ ಕ್ರೋಶೆ ಆದಮೇಲೆ ನಾನು 5 ಚೈನ್ಗಳನ್ನ ಹಾಕೋತೀನಿ. 1, 2, 3, 4, 5 5 ಚೈನ್ ಹಾಕ್ಕೊಂಡು ರಿವರ್ಸ್ ಮಾಡ್ಕೋತೀನಿ. ರಿವರ್ಸ್ ಮಾಡಿಕೊಂಡು ಮೊದಲನೇ ಡಬಲ್ ಕ್ರೋಶೆ ಮೇಲ್ಗಡೆಗೆ ಲಾಕ್ ಮಾಡಿಕೊಂಡು ಆಮೇಲೆ ಬೀಡ್ನ ಆ್ಯಡ್ ಮಾಡಿಕೊಂಡು ನಾನು 5 ಚೈನ್ನ ಒಳಗಡೆಗೆ ಲಾಕ್ ಮಾಡ್ತಾ ಹೋಗ್ತೀನಿ. ನೋಡಿ ಇಲ್ಲಿ ಮೊದಲನೇ ಡಬಲ್ ಕ್ರೋಶೆ ಮೇಲ್ಗಡೆ ಬರೋ ಚೈನ್ಗೆ ನಾವು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿ ಆದಮೇಲೆ ಇವಾಗ ಬೀಡ್ಸ್ನ ನಾವು ಹಾಕ್ತಾ ಹೋಗಬೇಕು. ದಾರ ಮೇಲ್ ಮಾಡಿ ಬೀಡ್ನ ಹಾಕೋತಾ ಇದ್ದೀನಿ. ಬೀಡ್ನ ಹಾಕ್ಕೊಂಡು ಇನ್ಸರ್ಟ್ ಮಾಡ್ತಾ ಹೋಗೋಣ. ಇಲ್ಲಿ ಸಣ್ಣ ಬೀಡ್ ಹಾಕಿರೋದ್ರಿಂದ ನಮಗೆ ಬೀಡ್ನ ಹಾಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ನೀಡಲ್ ನಂಬರ್ 10 ಯೂಸ್ ಮಾಡಿದಾಗ. ಸೊ ಇಲ್ಲಿ ಬೀಡ್ನ ಹಾಕೋ ಕಡೆ ಬೇಕಾದರೆ ನಾವು 12 ನಂಬರ್ ನೀಡಲ್ನ ಯೂಸ್ ಮಾಡ್ಕೋಬೋದು. ನೋಡಿ ಬೀಡ್ನ ಹಾಕಿ ಇಲ್ಲಿ 5 ಚೈನ್ನ ಗ್ಯಾಪ್ ಇದೆ ಅಲ್ವಾ, ಇದರೊಳಗಡೆಗೆ ಬೀಡ್ನ ನಾವು ಲಾಕ್ ಮಾಡ್ಕೊಳ್ಳೋಣ. ನೋಡಿ ಇದ್ರ ಒಳಗಡೆಗೆ ಲಾಕ್ ಮಾಡ್ಕೋಬೇಕು. ನೀಟಾಗಿ ಲಾಕ್ ಮಾಡ್ಕೊಳ್ಳಿ. ಮತ್ತು ಇವಾಗ ಇನ್ನೂ 4 ಬೀಡ್ಸ್ನ ಕೂಡ ನಾನು ಹಾಕಿ ಲಾಕ್ ಮಾಡ್ಕೋತೀನಿ. ನೋಡಿ ಇಲ್ಲೂ ಕೂಡ ಅಷ್ಟೇ 5 ಬೀಡ್ಸ್ಗಳನ್ನ ಹಾಕಿ ಲಾಕ್ ಮಾಡಿ ಆದಮೇಲೆ
ನೆಕ್ಸ್ಟು 3 ಚೈನ್ಗೆ ಸೇಮ್ ಇದೇ ಥರ ನಾವು ವರ್ಕ್ ಮಾಡ್ಕೋಬೇಕು. ಸೊ ಇಲ್ಲಿ ಒಟ್ಟು 3 ಸ್ಮಾಲ್ ಆರ್ಚಸ್ನ ನಾನು ಮಾಡಿ ತೋರಿಸಿದ್ದೀನಿ. ನೋಡಿ, ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಬಂದಿದೆ ಅಂತ ಹೇಳಿ. ಇದೇ ಥರ ಫುಲ್ಲು ಎಂಡ್ವರೆಗೂ ಕಂಟಿನ್ಯೂ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇಲ್ಲಿ ಪೂರ್ತಿ ಎಂಡ್ವರೆಗೂ, ಆರ್ಚ್ನ ಪೂರ್ತಿ ಎಂಡ್ವರೆಗೂ ಮಾಡಿ ಆಗಿದೆ. ಇವಾಗ ಇದನ್ನು ಇಲ್ಲಿ 4 ಚೈನ್ನ ಲಾಕ್ ಇದೆ ಅಲ್ವಾ, ಈ ಲಾಕ್ನ ಮೇಲುಗಡೆಗೆ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ. ಮತ್ತೆ ಇವಾಗ 4 ಚೈನ್ ಹಾಕ್ಕೊಳ್ಳಿ. 4 ಚೈನ್ ಹಾಕಿ ಇದನ್ನು ಇಲ್ಲಿ 4 ಚೈನ್ನ ಲಾಕ್ ಇದೆ ಅಲ್ವಾ, ಇದ್ರ ಮೇಲುಗಡೆಗೆ ನಾವು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿ ಆದಮೇಲೆ ಮತ್ತೆ 4 ಚೈನ್, 1, 2, 3, 4 ಚೈನ್ ಹಾಕ್ಕೊಂಡು 4 ಚೈನ್ನ ಲಾಕ್ ಇದೆ ಅಲ್ವಾ, ಇದ್ರ ಮೇಲುಗಡೆಗೆ ನಾವು ಲಾಕ್ ಮಾಡ್ಕೊಳ್ಳೋಣ. ಮತ್ತೆ 4 ಚೈನ್ ಹಾಕ್ಕೊಂಡು ನೆಕ್ಸ್ಟು 4 ಚೈನ್ನ ಲಾಕ್ನ ಮೇಲೆ ನಾವು ಲಾಕ್ ಮಾಡ್ಕೋಬೇಕು. ನೋಡಿ, ಇಲ್ಲಿ ಲಾಕ್ ಇದೆ ಅಲ್ವಾ, ಇದ್ರ ಮೇಲುಗಡೆಗೆ ನಾವು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿ ಆದಮೇಲೆ ಇವಾಗ ಸೂಜಿ ಮೇಲೆ ದಾರ ತಗೊಂಡು, ಇಲ್ಲೇನು ನಾವು ಆರ್ಚ್ನ ಮೇಲುಗಡೆ 3 ಚೈನ್ ಹಾಕಿ ಲಾಕ್ ಮಾಡಿದ್ವಿ ಅಲ್ವಾ, ಇದ್ರ ಒಳಗಡೆಗೆ ಡಬಲ್ ಕ್ರೋಷೆ ಮಾಡ್ಕೋಬೇಕು, ಅಂದರೆ ಸ್ಮಾಲ್ ಆರ್ಚಸ್ನ ಮಾಡ್ಕೋಬೇಕು. ಇಲ್ಲಿ ನಾನು ಮೊದಲನೇ ಆರ್ಚ್ಗೆ ಮಾಡಿ ತೋರಿಸಿದ್ದೀನಿ, ಅದೇ ಥರ ಇಲ್ಲೂ ಕೂಡ ಮಾಡ್ಕೋಬೇಕು. ನೋಡಿ, ಇದು ಆರ್ಚ್ ಕಂಪ್ಲೀಟ್ ಆದಮೇಲೆ ಎಷ್ಟು ನೀಟಾಗಿ ಬಂದಿದೆ ಅಂತ ಹೇಳಿ. ಆರ್ಚ್ನ ಮೇಲೆ ಸ್ಮಾಲ್ ಸ್ಮಾಲ್ ಆರ್ಚಸ್ ಬಂದಿದೆ, ಒಂಥರ ಬ್ಯಾಸ್ಕೆಟ್ ಡಿಸೈನ್ ಟೈಪಲ್ಲಿ ಕಾಣಿಸ್ತಾ ಇದೆ. ಸೊ ಇದೇ ಥರ ಪೂರ್ತಿ ಎಂಡ್ವರೆಗೂ ಕಂಟಿನ್ಯೂ ಮಾಡ್ಕೊಳ್ಳಿ. ಪೂರ್ತಿ ಎಂಡ್ವರೆಗೂ ಮಾಡಿಕೊಂಡು ನಾನು ಕುಚ್ಚೆಲ್ಲ ಹಾಕಿ ಡಿಸೈನ್ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳಿ ನಾನು ತೋರಿಸ್ತೀನಿ ನಿಮಗೆ. ಫ್ರೆಂಡ್ಸ್ ನೋಡಿ, 2 ಆರ್ಚ್ಗಳನ್ನ ಮಾಡಿ ಆಗಿದೆ, ಎಷ್ಟು ನೀಟಾಗಿ ಬಂದಿದೆ ಅಂತ ಹೇಳಿ. ಇಲ್ಲಿ 2 ಆರ್ಚ್ನ ಮಧ್ಯೆ 4 ಚೈನ್ ಹಾಕಿದ್ದೀವಿ ಅಲ್ವಾ, ಈ 4 ಚೈನ್ನ ಗ್ಯಾಪ್ನ ಒಳಗಡೆಗೆ ಕುಚ್ಚುಗಳನ್ನ ಹಾಕ್ಕೊಳ್ಳೋದು. ನಿಮಗೆ ಬೇಕು ಅಂದರೆ ಇದಕ್ಕೆ ಬಾಲ್ ಚೈನ್ ಇಲ್ಲ ಸ್ಟೋನ್ ಚೈನ್ ಕೂಡ ಅಂಟಿಸ್ಕೋಬೋದು. ನೋಡಿ, ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ನಾನು. ನೋಡಿ, ಇಲ್ಲಿ ಎಲ್ಲಿ ಪಿಂಕ್ ಲೈನ್ ಸ್ಟಾರ್ಟ್ ಆಗುತ್ತಲ್ವಾ, ಇಲ್ಲಿಗೆ ನೀವು ಬಾಲ್ ಚೈನ್ ಅಥವಾ ಸ್ಟೋನ್ ಚೈನ್ನ ಅಂಟಿಸ್ಕೋಬೋದು. ಇಲ್ಲಿಗೆ ನಾನು ಫೈನಲ್ಲುಗೆ ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ. ಫ್ರೆಂಡ್ಸ್, ಏನೀವು ನೋಡ್ತಾ ಇದ್ದೀರಾ, ಡಿಸೈನ್ ಕಂಪ್ಲೀಟ್ ಆಗಿದೆ, ಕುಚ್ಚು ಕೂಡ ಕಟ್ಟಿಯಾಗಿದೆ. ಇಲ್ಲಿ ನಾನು ಸ್ಟೋನ್ ಚೈನ್ನ ಅಂಟಿಸ್ಕೊಂಡಿದ್ದೀನಿ. ಇವತ್ತಿನ ಡಿಸೈನ್ಗೆ ನಾವು ಚಾರ್ಜ್ ಮಾಡ್ಬೋದು ಅಂತಂದರೆ 1250 1500 ಈ ಡಿಸೈನ್ಗೆ ನಾವು ಚಾರ್ಜ್ ಮಾಡ್ಬೋದು. ಫ್ರೆಂಡ್ಸ್, ಇವತ್ತಿನ ಡಿಸೈನ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆದರೆ ಒಂದ್ಸತಿ ಲೈಕ್ ಮಾಡಿ. ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನೀವೇನಾದರೂ ಮೆಟೀರಿಯಲ್ಸ್ನ ಪರ್ಚೇಸ್ ಮಾಡಬೇಕು ಅಂತಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡೀಟೇಲ್ಸ್ನ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೋಬೋದು. ಇವತ್ತಿನ ಡಿಸೈನು ಎಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಥ್ಯಾಂಕ್ ಯು.